Praise the Lord. Hallelujah. Hallelujah. ನಿಮಗಾಗಿ ಪ್ರಾರ್ಥಿಸ್ತಿದ್ದೀನಿ, ಪ್ರಾರ್ಥಿಸ್ತೀನಿ, ಮುಂದೆ ಕೂಡ ಪ್ರಾರ್ಥಿಸ್ತೀನಿ, ಕೊನೆ ಉಸಿರಿರುವವರೆಗೂ ಪ್ರಾರ್ಥಿಸ್ತಾನೇ ಇರ್ತೀನಿ. ಭಯಪಡಬೇಡಿ, ಎದುರಬೇಡಿ. ದೇರ್ ಈಸ್ ಬೆಸ್ಟ್ ವೆಪನ್ ಇನ್ ದ ವರ್ಲ್ಡ್, ದಟ್ ಈಸ್ ಪ್ರೇಯರ್, ಪ್ರೇಯರ್, ಪ್ರೇಯರ್. ಇವತ್ತಿನ ನಾನು ತೆಗೆದುಕೊಂಡ ವಿಷಯ ಎರಡು ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಾಕ್ಯ. ನೀವು ಸರ್ವೇಶ್ವರನನ್ನು ಹೊಂದಿಕೊಂಡಿರುವ ತನಕ ಸರ್ವೇಶ್ವರ ನಿಮ್ಮೊಂದಿಗಿರುತ್ತಾರೆ. ನೀವು ದೇವರನ್ನು ಹೊಂದಿಕೊಂಡಿರುವ ತನಕ ದೇವರು ನಿಮ್ಮ ಜೊತೆಗೆ ಇರುತ್ತಾರೆ. ನೀವು ಅವರನ್ನು ಹುಡುಕಿದರೆ ಖಂಡಿತವಾಗಿ ಸಿಗುತ್ತಾರೆ. ಅನುಭವಿಸ್ಬೇಕು ದೇವರು ಅಂದರೆ ಫ್ರೇಮ್ನಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಲ್ಲ. ಆ ದೇವರನ್ನು ಕೀರ್ತನೆ 34:8 ಹೇಳುತ್ತೆ, ಆ ದೇವರನ್ನು ಸವಿದು ನೋಡಬೇಕು, ನಾವು ಅನುಭವಿಸ್ಬೇಕು. ನನಗೆ ಎಷ್ಟೋ ಸಲ ಅನುಭವ ಆಗಿದೆ, ಅವರು ಮುಟ್ಟಿದ್ದಾರೆ, ನನ್ನ ಕಿವಿಯಲ್ಲಿ ಮಾತಾಡಿದ್ದಾರೆ, ನೋಡಲಿಲ್ಲ ಇನ್ನು. ಐ ಫೀಲ್ ಇಟ್. ಅದೇ ಯೋಹಾನ ಹೇಳ್ತಾನೆ, 1 ಯೋಹಾನ 1ನೇ ಅಧ್ಯಾಯ, ನಾವು ಕಣ್ಣಾರೆ ಕಂಡಿದ್ದನ್ನು, ಕಿವಿಯಾರೆ ಕೇಳಿದ್ದನ್ನು, ಕೈಯಾರೆ ಮುಟ್ಟಿದ ದೇವರ ಬಗ್ಗೆ ನಿಮಗೆ ಪ್ರಚುರ ಪಡಿಸ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಬೈಬಲ್ ಹೇಳುತ್ತೆ ನೀವು ಸರ್ವೇಶ್ವರನನ್ನು ಹೊಂದಿಕೊಂಡಿರುವ ತನಕ ನಿಮ್ಮೊಂದಿಗಿರುತ್ತಾರೆ, ನೀವು ಹುಡುಕಿದರೆ ಖಂಡಿತ ಸಿಗುತ್ತಾರೆ, ನೀವು ಅವರನ್ನು ಬಿಟ್ಟು ಬಿಟ್ಟರೆ ಅವರು ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ. ನೀವು ಅವರನ್ನು ಬಿಟ್ಟು ಬಿಟ್ಟರೆ ಅವರು ಬಿಟ್ಟು ಬಿಡ್ತಾರೆ. ಅವ್ರು ಬಿಟ್ಟರೆ ಏನಾಗುತ್ತೆ ಗೊತ್ತಾ ನಿಮಗೆ? ಅವರ ನೆರಳು ಬಿಟ್ಟರೆ. ಯೋಹಾನ್ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, 15ನೇ ಅಧ್ಯಾಯದಲ್ಲಿ ನೋಡ್ತೀವಿ, 4ನೇ ವಾಕ್ಯ, ಯೇಸು ಅಂತಾರೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನೀವು ನನ್ನಲ್ಲಿ ನೆಲೆಗೊಂಡಿರಿ ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಳೆ ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಹಾಗೆಯೇ ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ಫಲ ಅಂದ್ರೇನು? ಪ್ರೀತಿ, ದಯೆ, ಕ್ಷಮೆ, ಉಪಕಾರ, ಸಹನೆ, ತಾಳ್ಮೆ. ಈ ಫಲ ಬರಬೇಕಾದ್ರೆ ಯೇಸುವಿನ ಜೊತೆಗೆ ಅಂಟ್ಕೊಂಡಿರಬೇಕು. ನಾವು ಯಾವಾಗ ಯೇಸುನಿಂದ ದೂರ ಹೋಗ್ತೀವೋ, ಯೆರೆಮೀಯ 2:19, ನೀವು ನನ್ನಿಂದ ದೂರವಾದಾಗ ನಿಮ್ಮ ಬಾಳು ಕಹಿಯಾಗುತ್ತದೆ, ವಿಷವಾಗುತ್ತದೆ. ಬೈಬಲ್ 2 ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡಿದ್ವಿ, ನೀವು ದೇವ್ರ ಜೊತೆಗೆ ಇರೋಷ್ಟು ದಿನ ದೇವರು ನಿಮ್ಮ ಜೊತೆಗೆ ಇರ್ತಾರೆ, ನೀವು ಹುಡುಕಿದ್ರೆ ಸಿಗ್ತಾರೆ. ನೀವು ದೇವರಿಂದ ದೂರ ಹೋದರೆ ಅವರು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅವರ ವಾಗ್ದಾನ ಏನಿದೆ? ಯೋಶುವ 1:5, ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡವೂ ನಾನಿದ್ದೇನೆ. ಯೆಶಾಯ 46 ಹೇಳ್ತಾರೆ, ನಿಮ್ಮ ಮುಪ್ಪಿನವರೆಗೂ ನಾನಿದ್ದೇನೆ. ಅವರಿದ್ದಾರೆ, ಆದರೆ ನೀನು ಅವರನ್ನು ಬಿಟ್ಟು ದೂರ ಹೋದರೆ ಬೆಳಕಿನಲ್ಲಿ ಹೋಗಿ ನೀನು ನಿಲ್ಲಬೇಕು. ನಿನ್ನ ಮನೆಯವ್ರು ಕೂತ್ಕೊಂಡು ಸೂರ್ಯನ ಬೆಳಕು ಬರಲಿಲ್ಲ, ಸೂರ್ಯನ ಬೆಳಕು ಬರಲಿಲ್ಲ ಅಂದರೆ ಬರಲ್ಲ. ಬೆಳಕಿಗೆ ಮುಖ ತೋರಿಸ್ಬೇಕು. ಆ ಬೆಳಕು ಸದಾ ರೀತಿ ಇರುತ್ತೆ. ಸೂರ್ಯನಾದರೂ ಒಂದು ದಿನ ಇಲ್ದಂಗೆ ಆಗ್ತಾನೆ, ದೇವರ ಪ್ರಕಾಶ ಸದಾ ಇರುತ್ತೆ. ಯಾಕೆಂದರೆ ಇರುವಾತನು ಆತನೇ. ಪ್ರೈಸ್ ದ ಲಾರ್ಡ್. ಯೆರೆಮೀಯ 2:19 ಕೇಳಿದ್ವಿ, ರೋಮನ್ 1:19 ನಾವು ನೋಡ್ತೀವಿ, ದೇವರ ವಿಷಯವಾಗಿ ಮಾನವರು ಏನನ್ನು ಅರಿತುಕೊಳ್ಳಲು ಸಾಧ್ಯವೋ ಅದೆಲ್ಲ ಅವನಿಗೆ ಗೊತ್ತಿದೆ. ದೇವರ ಲೋಕವನ್ನು ಸೃಷ್ಟಿಸಿದಂದಿನಿಂದ ಅವರ ಅಗೋಚರ ಗುಣಲಕ್ಷಣಗಳು, ಅವರ ಅನಂತ ಶಕ್ತಿ ಮತ್ತು ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕ ಪ್ರಕಟವಾಗುತ್ತದೆ. ಎಲ್ಲ ಸೃಷ್ಟಿಗಳನ್ನು ನೋಡಿದಾಗ, ಗಿಡ ಮರಗಳನ್ನೆಲ್ಲ ನೋಡಿದಾಗ, ಬೆಟ್ಟದ ಮೇಲೆ ಗಿಡವಿಟ್ಟಾಗ, ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳನ್ನು ನೋಡಿದಾಗ, ಇದರ ಹಿಂದೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ.
ಒಂದು ವಸ್ತು ಹಾಕಬೇಕಾದ್ರೆ ಅದರಿಂದ ಒಂದು ಶಕ್ತಿ ಬೇಕು. ಈ ಭೂಮಿ ಆಕಾಶಗಳನ್ನು ನೋಡುವಾಗ ಇದರಿಂದ ಇದನ್ನೆಲ್ಲ ಉಂಟು ಮಾಡಲು ಒಂದು ಶಕ್ತಿ ಬೇಕು. ಆಕಸ್ಮಿಕ ಅಲ್ಲ. ಎಲ್ರಿಗೂ ಗೊತ್ತು, ಎಂತೆಂಥ ಡಾಕ್ಟ್ರುಗಳು ನನಗೆ ಹೇಳಿದ್ದಾರೆ, ಆಪ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬ್ರದರ್, ನನ್ನ ಕೈಲಾಗಿದ್ದು ಮಾಡ್ತೀನಿ, ಪ್ರೇಯರ್ ಮಾಡಿ. ಒಂದು ನರ ಕಟ್ಟಾದ್ರೆ ಹೋಯ್ತು, ಅನನ್ಸ್ತಿ ಏಷ್ಯಾ ಅಧಿಕ ಕೊಟ್ಟರೆ ಸತ್ತೋದು. ಪ್ರೀಸ ನೋಡ್ತೀವಿ, ಇವ್ರ ಕರುಣೆ ನಾನು ನೀವು ಬದುಕಿರೋದು. ನಾವು ತಿನ್ನೋ ಆಹಾರದಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ಇವತ್ತು ತುಂಬ ಜನ ಅಂತಾರೆ ಅದರಲ್ಲಿ ಪಾಯ್ಸನ್ ಇದೆ ಇದು, ನೆನ್ನೆ ಯಾರು ಹೇಳಿದ್ರು ಬೆಲ್ಲ ಮಾಡಬೇಕಾದ್ರೆ ಯೂರಿಯಾ ಹಾಕ್ತಾರೆ, ಆರ್ಗಾನಿಕ್ ಬೆಲ್ಲ ಅಂತ ಮಾಡ್ತಾರಂತೆ, ನಮ್ಮ ಸಕ್ಕರೆಯಿಂದ ಏನೋ ಉರುಗಿಸಿ ಮಾಡ್ತಾರಂತೆ. ನಾವು ಏನು ತಿಂತಿದ್ದೀವೋ ಏನು ಕುಡಿತಿದ್ದೀವೋ ಗೊತ್ತಿಲ್ಲ, ಆದರೂ ನಾನು ನೀವು ಬದುಕಿದ್ದೇವೆ ದೇವರ ಕರುಣೆಯಿಂದ. ಅವರನ್ನು ಬಿಟ್ಟು ಅಗಲಬಾರದು ನಾವು. ನಾನು ಭಾಳ ಹಿಂದೆ ಒಂದು ಹಾಡು ಬರೆದಿದ್ದೆ, ನಿಮ್ಮ ನಗಲಿ ಬಾಳಲಾರೇನಯ್ಯ ಯೇಸುವೇ ಯೇಸುವೇ. ಅದಕ್ಕೆ ಯೇಸು ಅಂತಾರೆ, ನೀವು ನನ್ನಿಂದ ದೂರವಾದರೆ ಬಳ್ಳಿಗೆ ಅಂಟಿರುವ ರೆಂಬೆ, ಆ ಬಳ್ಳಿ ಜೊತೆಗೆ ಇದ್ದರೆ ಮಾತ್ರ ಆ ರೆಂಬೆ ಫಲ ಕೊಡತ್ತೆ. ಅದನ್ನು ಕಿತ್ತುಬಿಡಿ, ರೆಂಬೆನ ಹೋಯ್ತು. ಇಲ್ಲಿ ದೇವರ ಬಗ್ಗೆ ಗೊತ್ತಿದ್ದು ಅವರು ದೇವರನ್ನು ಸ್ತುತಿಸಲಿಲ್ಲ. ತಾವೇ ಜ್ಞಾನಿಗಳು ಎಂದುಕೊಂಡು ಮೂರ್ಖರಾದರು. ಇಲ್ಲಿಂದ ನೋಡಲ್ಲ ದೇವರನ್ನು. ಇಲ್ಲಿಂದ ಒಂದು ಕಷ್ಟ ಬಂದಾಗ ಗೊತ್ತಾಗತ್ತೆ ಅವ್ರಿಗೆ. ಬ್ರದರ್ ಪ್ರೇಯರ್ ಮಾಡಿ, ಪ್ರೈಸ್ ದಿ ಲಾರ್ಡ್. ಅವರು ದೇವರನ್ನು ಬಿಟ್ಟಾಗ, ತಾವೇ ಜ್ಞಾನಿಗಳು ಎಂದು ಮೂರ್ಖರಾದಾಗ ದೇವರ ಹತ್ರ ಬರಲೇ ಇಲ್ಲ, ದೇವರಿಂದ ದೂರವಾದರು, ದೇವರು ಕೈ ಬಿಟ್ಟರು, ಕಾಮಕ್ಕೆ ಮೋಹಕ್ಕೆ ಲೋಕದ ದುರಾಸೆಗೆ ಬಲಿಯಾದರು. ನಾನು ಸುಮಾರು ಕಡೆ ಪ್ರಪಂಚದ ಎಲ್ಲ ಕಡೆ ಹೋಗ್ತೀನಿ, ತುಂಬ ಸಂತೋಷವಾಗಿರೋರನ್ನು ನಾನು ನೋಡಿರೋದು ಫುಟ್ಪಾತ್ನಲ್ಲಿ, ಆ ಬೀದಿಯಲ್ಲಿ ರೋಡ್ ಕೆಲಸ ಮಾಡಿಕೊಂಡು, ಬಿಸಿಲಿನಲ್ಲಿ ಆ ಡಾಂಬರ್ ಕೆಲಸ ಮಾಡಿ, ಮಧ್ಯಾಹ್ನ ಒಂದು 15 ಜನ ಒಟ್ಟಿಗೆ ಕೂತ್ಕೊಂಡು ತಂದಿರೋ ಮುದ್ದೆನೋ ಊಟನೋ ಸಂತೋಷವಾಗಿ ತಿಂದು ಒಂದು ಮಲಗಿ ಎದ್ದು ರಾತ್ರಿ ಅಲ್ಲೇ ಒಂದು ಟೆಂಟ್ ಹೊಡ್ಕೊಂಡು ಗಂಡ ಹೆಂಡತಿ ಮಕ್ಕಳು ಏನೋ ತಿಂದು ಅವ್ರು ಹ್ಯಾಪಿಯಾಗಿದ್ದಾರೆ. ನಾವೆಲ್ಲ ಏನಾಗಿದೆ, ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಗೋಡೆ ಗೋಡೆಗಳ ಮಧ್ಯದಲ್ಲಿ ಒಟ್ಟಿಗೆ ಕೂತ್ಕೊಳ್ಳೋದೇ ಇಲ್ಲ, ಯಾವಾಗ ಬೇಕಾವಾಗ ಬಂದು ಊಟ ಮಾಡೋದು, ಯಾರು ಯಾರಿಗೂ ಮಾತಾಡಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಜ್ಞಾನ ಜ್ಞಾನಿಗಳಲ್ಲ, ಹೃದಯದಿಂದ ದೇವರನ್ನು ಹುಡುಕಬೇಕು. ಬೈಬಲ್ ಹೇಳುತ್ತೆ ಅವರು ದೇವರನ್ನು ಬಿಟ್ಟರು, ಲೋಕದ ಹಿಂದೆ ಹೋದರು, ಲೋಕದ ಶಕ್ತಿಗಳು ಅವರನ್ನು ಆವರಿಸ್ತು. ಲೋಕಾಧಿಪತಿ ಅವನು ಬಂದಿದ್ದು ಕದಿಯಲು ಕೊಲ್ಲಲು ನಾಶ ಮಾಡಲು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೇನೆ, ಪ್ರಾರ್ಥನೆ ಮಾಡಿ, ಕುಟುಂಬ ಪ್ರಾರ್ಥನೆ ಮಾಡಿ, ಬೆಳಗ್ಗೆದ್ದು ಸುಪ್ರಭಾತ ಪ್ರಾರ್ಥನೆ ಮಾಡಿ. ನಿಮ್ಮ ನಾಲಿಗೆಯಲ್ಲಿ ಯೇಸುವೆ ಯೇಸುವೆ ಅನ್ನೋ ಸ್ಮರಣೆ ಇರಲಿ. ಬಹಳ ಹಿಂದೆ ಒಂದು ಹಾಡು, ನಿನ್ನ ನಾಮ ಸ್ಮರಣೆ ಇರಲಿ ನನ್ನ ಬಾಳಿನಲ್ಲಿ. ಶ್ವಾಸ ತಗೊಳ್ಳುವಾಗಲೂ ಬಿಡುವಾಗಲೂ ಯೇಸುವೆ ಅಂತೇಳಿ. ನಿಮಗೇನು ಬೇಕು ಏನು ಬೇಡ ಅದೆಲ್ಲ ಗುರುಗೊತ್ತು. ಯಾಕೊಬ್ಬನ ಪುಸ್ತಕ 4:8 ಹೇಳತ್ತೆ, ದೇವರ ಸಮೀಪಕ್ಕೆ ಬನ್ನಿ ಆಗ ದೇವರು ನಿಮ್ಮ ಸಮೀಪಕ್ಕೆ ಬರುತ್ತಾರೆ. ನೀವು ದೇವರಿಂದ ದೂರ ಹೋದಾಗ ದೇವರೇನು ಮಾಡೋಕ್ಕಾಗಲ್ಲ. ಅವರು ಹುಡುಕೊಂಡು ಸ್ವರ್ಗ ಬಿಟ್ಟು ಭೂಮಿಗೆ ಬಂದರು, ಫಾರ್ ಯು, ನಿನಗಾಗಿ, ನನಗಾಗಿ. ಎತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು ಒಂದೇ ಆಜ್ಞೆ ಕೊಟ್ಟರು, ಎಲ್ಲರನ್ನ ಪ್ರೀತಿಸಿರಿ. ಪ್ರೀತಿಸುವವನು ದೇವರಲ್ಲಿ ನೆಲೆಸಿದ್ದಾನೆ. ನೆರೆಯವನನ್ನೇ ಪ್ರೀತಿಸಲಾರದ ನೀನು, ನೆರೆಯವನನ್ನೇ, ಅವನು ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಡವಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಅವನನ್ನೇ ಪ್ರೀತಿಸಲಾಗದ ನೀನು ಕಾಣದ ದೇವರನ್ನು ಹೇಗೆ ಪ್ರೀತಿಸ್ತೀಯ? ಪ್ರತಿಯೊಬ್ಬರನ್ನು ಪ್ರೀತಿಸು, ಪ್ರತಿಯೊಬ್ಬರಿಗೆ ನಿನ್ನ ಕೈಲಾಗಿದ್ದನ್ನು ಮಾಡು. ಈ ಕೈನಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈ ಗೊತ್ತಾಗದಿದ್ದಂಗೆ ಮಾಡು.
ಯೇಸು ಅಂತಾರೆ, ನೀನು ನಾನು ವಸಿದಿದ್ದೆ ನನಗೆ ಊಟ ಕೊಟ್ಟಿರಿ, ಬಾಯಾರಿದ್ದೆ ಕುಡಿಯೋಕ್ಕೆ ನೀರು ಕೊಟ್ಟಿರಿ, ವಸ್ತ್ರವಿರಲಿಲ್ಲ ವಸ್ತ್ರ ಕೊಟ್ಟಿರಿ, ಹೀಗೆ ನೀವು ಮಾಡಿದಾಗ ನನಗೇ ಮಾಡಿದಂತೆ. ಪ್ರೈಸ್ ದ ಲಾರ್ಡ್. ಬಡವರಿಗೆ ಕೊಡಿ, ಗದ್ದಿಗೆಟ್ಟವರಿಗೆ ಸಹಾಯ ಮಾಡಿ, ಬೆತ್ತಲಾದವರಿಗೆ ಬಟ್ಟೆ ಕೊಡಿಸಿ. ಅದೆಲ್ಲ ಮಾಡೋದು ನೀವು ಯೇಸುವಿನ ಸಂಬಂಧ, ಯೇಸುವಿನ ಜೊತೆಗಿರ್ತೀರ, ಯೇಸು ನಿಮ್ಮ ಜೊತೆಗಿರ್ತಾರೆ. ಅವಾಗ ಯೇಸು ಅಂತರ ವಿಮೋಚನೆ ಕಾಂಡ 14:14, ನಿಮ್ಮ ಪರವಾಗಿ ಯುದ್ಧ ಮಾಡಲು ದೇವರಿದ್ದಾರೆ, ಯೇಸು ಇದ್ದಾರೆ. ಯೇಸುವಿನ ಯುದ್ಧ ಗನ್ನು ಬಿಲ್ಲು ಬಾಣ ಅಲ್ಲ, ಜೀವ ಕೊಡುವ ಪ್ರೀತಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಜೀವ ಕೊಟ್ಟು ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿ ಎಲ್ರಿಗೂ ಕೊಡಿ. ತಂದೆ ಪ್ರೀತಿ ಸಿಕ್ಕಿಲ್ಲ, ತಾಯಿ ಪ್ರೀತಿ ಸಿಕ್ಕಿಲ್ಲ, ಗಂಡನ ಪ್ರೀತಿ ಸಿಗ್ತಾ ಇಲ್ಲ, ಹೆಂಡತಿ ಪ್ರೀತಿ ಮಾಡ್ತಿಲ್ಲ, ಮಕ್ಕಳು ಪ್ರೀತಿಸ್ತಾ ಇಲ್ಲ. ಕಷ್ಟಪಟ್ಟು ಸಾಕದೆ, ಕಷ್ಟಪಟ್ಟು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ದೆ, ವಿದೇಶಕ್ಕೆ ಹೋದರೂ ತಿರುಗಿ ನೋಡ್ತಿಲ್ಲ. ವಯಸ್ಸಾಯಿತು, ಬಿ ಪಿ ಬಂತು, ಕೈ ಕಾಲು ನಡುಗ್ತಾ ಇದೆ. ಒಂದು ಅಡುಗೆ ಮಾಡೋಕ್ಕೆ 5 ಮಕ್ಕಳಿದ್ದಾರೆ, ಒಬ್ಬರೂ ಇಲ್ಲ, ಯಾರೂ ಇಲ್ಲ. ಯೇಸುವಿದ್ದಾರೆ, ಯೇಸುವಿದ್ದಾರೆ. ಯೇಸು ಒಬ್ಬರನ್ನು ನೀನು ಆರಾಧಿಸಿ ನೋಡು. ಹೋದ ವಾರದಲ್ಲಿ ಒಬ್ಬರು ಬಂದರು ದಾವಣಗೆರೆಯಲ್ಲಿ, ನನ್ನ ರೂಮಿಗೆ ಬಂದರು, ಸುಸ್ತಾಗಿ ಕೂತ್ಕೊಂಡ್ರು. ಆಕೆಳ ಏನಾಯಿತು ಬ್ರದರ್? ಇಲ್ಲ ಏನೂ ಇಲ್ಲ, ಹೇಳಿ ಪರವಾಗಿಲ್ಲ. ಇಲ್ಲ, ಇವತ್ತು ಭಾನುವಾರ 200 ರೂಪಾಯಿ ಇತ್ತು, 250 ಚಿಕನ್ ತರ್ತೀನಿ ಅಂದೆ. ಮಕ್ಕಳು ಚಿಕನ್ ತಿಂದು ತಿಂದು ಬೋರಾಗಿದೆ, ಮಟನ್ ತೊಗೊಂಬರ್ರಿ ಅಂದರು. ಎಲ್ಲರೂ ಅದೇ ಅಂದರು, ಹೆಂಡತಿ ಕೂಡ ಮಟನ್ ತೊಗೊಂಬರ್ರಿ ಇವತ್ತು ಅಂತಂದರು. ನನ್ನ ಹತ್ರ ಇರೋದೇ 250. ಸಾಲ ಯಾರೂ ಕೊಡಲ್ಲ, ಯಾರ ಹತ್ರನೂ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಬ್ಲಡ್ ಬ್ಯಾಂಕಿಗೆ ಹೋಗಿ ಒಂದು ಬಾಟ್ಲಿ ರಕ್ತ ಮಾರಿ 500 ರೂಪಾಯಿ ಕೊಟ್ಟರು. ಒಂದು 3/4 kg ಮಟನ್ ತೊಗೊಂಡು ಸೊಪ್ಪು ಪುದೀನ ಅದು ಇದು ತೊಗೊಂಡು ಬಂದೆ. ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ, ಹೇಳಬೇಡಿ ಬ್ರದರ್. ನನ್ನ ಮಕ್ಕಳು ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅವ್ರು ನನ್ನನ್ನು ಹೊಂದ್ಕೊಂಡಿದ್ದಾರೆ. ನಮ್ಮಪ್ಪ ಮಟನ್ ತರ್ತಾನೆ ಅಂತ ಕಾಯ್ತಾ ಇದ್ದಾರೆ, ರಕ್ತ ಮಾರಿ ಮಟನ್ ತಂದೆ ಬ್ರದರ್. ಸುಸ್ತಾಗ್ತಾ ಇದೆ, ಈ ತಿಂಗಳಲ್ಲಿ 2 ಸಲ ರಕ್ತ ಮಾರಿದ್ದೀನಿ, ನನ್ನ ಮಕ್ಕಳಿಗಾಗಿ, ನನ್ನ ಹೆಂಡತಿಗಾಗಿ. ನನಗೆ ಲಾಕ್ಡೌನ್ ಆದಾಗ 50% ಸಂಬಳ ಕೊಡ್ತಿದ್ದಾರೆ, ತುಂಬ ಕಷ್ಟ ಆಗ್ತಿದೆ. ಬಾಡಿಗೆಯವರು ಬಾಡಿಗೆ ಕೊಡಲೇಬೇಕು, ಲೈಟ್ ಬಿಲ್ ಕಟ್ಟಲೇಬೇಕು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಮ್ಮಂಥ ಮಧ್ಯಮ ವರ್ಗದ ಜನ ಹೇಗೆ ಬದುಕಬೇಕು? ಲಾಕ್ಡೌನ್ ಇದ್ದಾಗ ಅವರಿವರು ಅಕ್ಕಿ ತಂದು ಕೊಡ್ತಾಯಿದ್ರು, ಈಗ ಏನೂ ಇಲ್ಲ. ನನ್ನ ಮಕ್ಕಳು ನನ್ನನ್ನು ಹೊಂದ್ಕೊಂಡಿದ್ದಾರೆ, ರಕ್ತ ಮಾರಿ ಆದರೂ ಅವರ ಆಸೆ ಪೂರೈಸಬೇಕು. ನನಗಾಗಿ ನಿನಗಾಗಿ ರಕ್ತ ಸುರಿಸಿದ ಎತ್ತ ತಾಯಿಗಿಂತ ಮೀಲಾಗಿ ಪ್ರೀತಿಸೋ ಯೇಸುವಿನೊಂದಿಗೆ ಬದುಕೊಳ್ಳುವೆ ಅಥವಾ ಲೋಕದ ಹಿಂದೆ ಹೋಗೋಣವೆ? ಯೋಚನೆ ಮಾಡಿ. ಮತ್ತು 28:20 ಯೇಸು ಹೇಳಿದರು, ಯುಗದ ಸಮಾಪ್ತಿಯವರೆಗೆ ನಾನಿದ್ದೇನೆ ನಿಮ್ಮ ಸಂಗಡ, ಯುಗದ ಸಮಾಪ್ತಿಯವರೆಗೆ ನಾನಿದ್ದೇನೆ. ಮನುಷ್ಯರು ನಿನ್ನನ್ನು ಬಿಟ್ಟು ಹೋಗ್ಬೋದು, ಬಂಧುಗಳು ನಿನ್ನನ್ನು ಬಿಟ್ಟು ಹೋಗ್ಬೋದು, ಎಲ್ಲರೂ ನಿನ್ನನ್ನು ತೊರೆದ್ರು, ಯೇಸು ಸ್ವಾಮಿ ನಿನ್ನನ್ನು ತೊರೆಯೋದೇ ಇಲ್ಲ. ನಿನ್ನ ಕಿವಿಯಲ್ಲಿ ಅವರಾಡೋ ಒಂದು ಮಾತು, ಐ ಲವ್ ಯು, ಐ ಲವ್ ಯು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೀತಿಯ ಭಿಕ್ಷುಕರು ನಾವು ಸ್ವಾಮಿ, ಲೋಕದಲ್ಲಿ ಪ್ರೀತಿಯ ಹಿಂದೆ ಹುಡುಕಿ ಹುಡುಕಿ ಸೋತೋಗಿದ್ದೇವೆ. ಯೇಸುವೆ ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ, ನಿಮ್ಮ ಶಾಂತಿಯಿಂದ ನಮ್ಮನ್ನು ತುಂಬಿರಿ. ಕಲ್ವಾರಿ ಬೆಟ್ಟದಲ್ಲಿ ಕ್ಷಮಿಸುವ ಪ್ರೀತಿ, ಆ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ. ನಿಮ್ಮನ್ನು ಅಗಲಿ ಹೋಗದಂತೆ ಸದಾ ನಮ್ಮ ಜೊತೆಗಿರಿ. ಪೇತ್ರ ಲೋಕವನ್ನು ನೋಡಿ ಮುಳುಗುತ್ತಿದ್ದಾಗ, ನಿಮ್ಮ ನಾಮ ಕರೆದಾಗ
ಓಡೋಡಿ ಬಂದು ಅವನ ಕೈ ಹಿಡಿದು ಮೇಲಕ್ಕೆತ್ತಿದಂತೆ. ನಮ್ಮನ್ನು ಕೈ ಹಿಡಿದು ಮುಳುಗದಂತೆ ಕಾಪಾಡಿ. ಇದನ್ನು ನೋಡುತ್ತಿರುವ ಒಬ್ಬೊಬ್ಬ ಮಕ್ಕಳ ಹೃದಯದಲ್ಲಿ ಪ್ರೀತಿ ತುಂಬಿ ಯೇಸುವೆ, ಯೇಸುವೆ ನಿಮ್ಮ ನಾಮದಲ್ಲಿ ಬೇಡಿದ್ದೇನೆ, ಅದ್ಭುತ ಮಾಡಿ. ಆಮೇನ್. ಐ ಲವ್ ಯು ಆಲ್. ನನಗಾಗಿ ಪ್ರಾರ್ಥಿಸ್ರಿ, ತುಂಬ ಅಗತ್ಯಗಳಿದೆ. ಪ್ರೇರಣೆ ಆದರೆ, ದೇವರ ಪ್ರೇರಣೆ ಆದರೆ ಮಾತ್ರ ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ. ಆತ್ಮೀಯ ಸಹೋದರ ಸಹೋದರಿಯರೇ, ಲೂಕನ ಶುಭ ಸಂದೇಶ 18:35-43 ನಾವು ಆಲಿಸೋಣ ಮತ್ತು ಸೌಖ್ಯಕ್ಕಾಗಿ ಪ್ರಾರ್ಥಿಸೋಣ. ಯೇಸುಸ್ವಾಮಿ ಜೆರಿಕೋ ಪಟ್ಟಣವನ್ನು ಸಮೀಪಿಸುತ್ತಿದ್ದಾಗ ಕುರುಡನೊಬ್ಬನು ದಾರಿಯ ಪಕ್ಕದಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದನು. ಜನಸಂದಣಿಯ ಶಬ್ದವನ್ನು ಆಲಿಸಿ ಅದೇನೆಂದು ವಿಚಾರಿಸಿದನು. ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾರೆ ಎಂದು ಅವನಿಗೆ ತಿಳಿಸಲಾಯಿತು. ಕೂಡಲೇ ಅವನು, ಯೇಸುವೇ ದಾವೀದ ಕುಲಪುತ್ರರೇ ನನಗೆ ದಯೆ ತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಅವನಾದರೂ, ದಾವೀದ ಕುಲಪುತ್ರರೇ ನನಗೆ ದಯೆ ತೋರಿ ಎಂದು ಮತ್ತಷ್ಟು ಗಟ್ಟಿಯಾಗಿ ಕೂಗಿಕೊಂಡನು. ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ತಮ್ಮ ಬಳಿಗೆ ಕರೆದು ತರುವಂತೆ ಅಪ್ಪಣೆ ಮಾಡಿದರು. ಅವನು ಹತ್ತಿರಕ್ಕೆ ಬಂದಾಗ ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಲು ಅವನು, ಸ್ವಾಮಿ ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಯೇಸು ಅವನಿಗೆ, ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ದೇವರನ್ನು ಸ್ತುತಿಸುತ್ತಾ ಅವನು ಯೇಸುವನ್ನು ಹಿಂಬಾಲಿಸಿದನು. ಇದನ್ನು ನೋಡಿದ ಜನರೆಲ್ಲರೂ ದೇವರನ್ನು ಕೊಂಡಾಡಿದರು. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಹುಟ್ಟು ಕುರುಡನಿಗೆ ದೃಷ್ಟಿ ಕೊಟ್ಟ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ವಿಶೇಷವಾಗಿ ಕಷ್ಟದಲ್ಲಿರುವವರು, ನೋವಿನಲ್ಲಿರುವವರು, ಅನಾರೋಗ್ಯದಲ್ಲಿರುವವರು, ಕೋವಿಡ್ ಸಂಕಷ್ಟಕ್ಕೆ ಒಳಗಾದವರು, ಆಸ್ಪತ್ರೆಯಲ್ಲಿ ಜೀವನ ಮರಣದ ಮಧ್ಯೆ ಹೋರಾಡುತ್ತಿರುವವರು, ಎಲ್ಲ ಅನಾರೋಗ್ಯದಲ್ಲಿರುವವರಿಗಾಗಿ ಸೌಖ್ಯಕ್ಕಾಗಿ ಮೊರೆಯಿಡುತ್ತೇನೆ. ಅವರ ಮೇಲೆ ದಾಳಿ ಮಾಡಿರುವ ಎಲ್ಲ ರೋಗಗಳು, ಬಾಧೆಗಳು, ಪೀಡೆ, ಪಿಶಾಚಿ ಶಕ್ತಿಗಳು ಯೇಸು ನಾಮವಾಕ್ಯ ರಕ್ತ ಶಕ್ತಿಯಲ್ಲಿ ನಿಷ್ಕ್ರಿಯವಾಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸುತ್ತೀನಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಯೇಸು ಸ್ಪರ್ಶ ತಂಡ. ಕುರುಡನಣ್ಣ ನನ್ನ ಬದುಕು ಕೆಟ್ಟದಣ್ಣ, ಹುಟ್ಟು ಕುರುಡನಣ್ಣ ನನ್ನ ಬದುಕು ಕೆಟ್ಟದಣ್ಣ, ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ, ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ. ತಾಯಿಯನ್ನು ಒಮ್ಮೆ ನೋಡೋ ಆಸೆಯಣ್ಣ, ಹೆತ್ತ ತಾಯಿಯನ್ನು ಒಮ್ಮೆ ನೋಡೋ ಆಸೆಯಣ್ಣ, ವೃದ್ಧ ತಂದೆ ತಾಯ ನಾನೇ ಸಾಕಬೇಕಣ್ಣ, ವೃದ್ಧ ತಂದೆ ತಾಯ
ನಾನೇ ಸಾಕಬೇ ಕಣ್ಣ. ಕಣ್ಣು ಇದ್ದರೆ ದುಡಿದು ಸಾಕುತ್ತಿದ್ದೆ ಹುಟ್ಟು ಕುರುಡನಣ್ಣ. ಕಣ್ಣು ಇದ್ದರೆ ದುಡಿದು ಸಾಕುತ್ತಿದ್ದೆ ಹುಟ್ಟು ಕುರುಡನಣ್ಣ. ದಾನ ಮಾಡಿ ನನ್ನ ಹಸಿವ ನೀಗಿಸಿರಿ ಪುಣ್ಯವು ನಿಮಗಣ್ಣ. ಅಣ್ಣ ದಾನ ಮಾಡಿರಣ್ಣ, ಅಣ್ಣ ದಾನ ಮಾಡಿರಣ್ಣ. ನೊಂದ ಬಾಳಿನಲ್ಲಿ ಹರುಷದ ವಾರ್ತೆ ಕೇಳಿ ಬಂತ. ನೊಂದ ಬಾಳಿನಲ್ಲಿ ಹರುಷದ ವಾರ್ತೆ ಕೇಳಿ ಬಂತ. ಸೌಖ್ಯ ಕೊಡುವ ದೇವ ಧರೆಗೆ ಇಳಿದು ಬಂದನಂತ. ಸೌಖ್ಯ ಕೊಡುವ ದೇವ ಧರೆಗೆ ಇಳಿದು ಬಂದನಂತ. ಸತ್ತ ಲಾಜರಿಗೆ ಜೀವ ಕೊಟ್ಟ ಬಾಯೇಸು ದೇವನಂತ. ಸತ್ತ ಲಾಜರಿಗೆ ಜೀವ ಕೊಟ್ಟ ಬಾಯೇಸು ದೇವನಂತ. ಆಸೆಯಿಂದ ನಾ ದಾರಿ ಕಾಯುತ್ತಿದ್ದ ದಿನವು ಕೂಡಿ ಬಂತ. ಯೇಸು ದೇವ ಬಂದನಂತ, ಯೇಸು ದೇವ ಬಂದನಂತ. ಲೇ ಬಾರ್ತಿಮೇಯನೇ, ಯೇಸು ಹೋಗ್ತಾ ಇದ್ದಾರೆ ಕಣೋ. ಏನು ಏನು ಯೇಸುನೇ, ಯೇಸು ಸ್ವಾಮಿಯೇ, ದಾವೀದ ಪುತ್ರ ಯೇಸುನೇ. ಯಾಕೋ ಯಾಕೋ ಗಿರ್ಚತಾ ಇದೀಯಾ? ನಾವು ಭಿಕಾರಿಗಳು ಕಣೋ. ಯೇಸು ದಾವೀದ ಪುತ್ರ ಯೇಸುವೇ, ದೇವರ ಕುವರ ಯೇಸುವೇ. ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ. ನೊಂದ ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ. ಕರುಣೆಯಿಂದ ದೇವ ನನ್ನ ಬಳಿಗೆ ಕರೆದರಣ್ಣ. ಕರುಣೆಯಿಂದ ದೇವ ನನ್ನ ಬಳಿಗೆ ಕರೆದರಣ್ಣ. ಬಾರ್ತಿಮೆಯೋನ, ಅವನನ್ನು ನನ್ನ ಬಳಿಗೆ ಕರೆತನ್ನಿ. ಇದೋ ಸ್ವಾಮಿ, ಇದೋ ಸ್ವಾಮಿ, ನಾನು ಬಂದೆ, ನಾನು ಬಂದೆ. ಏ ನಿಧಾನ ಕಣೋ, ಬಿದ್ದೀಯೇ? ತಗೋ ಈ ಕೋಲು ತಟ್ಟೆ. ಇನ್ನು ಇನ್ನು ಈ ಕೋಲು ತಟ್ಟೆ ಅವಶ್ಯಕತೆ ಇಲ್ಲ. ನನ್ನ ಯೇಸು, ನನ್ನ ರಕ್ಷಕ ನನ್ನನ್ನು ಕರೆದಾಯಿತು. ಯೇಸು ಬಳಿಗೆ ಹೋಗಿ ಅವರ ಪಾದವಿಡಿದೆ ನನ್ನ. ಯೇಸು ಬಳಿಗೆ ಹೋಗಿ ಅವರ ಪಾದ ಹಿಡಿದೆ ನನ್ನ. ಕರುಣೆಯಿಂದ ದೇವ ಒಂದು ನುಡಿಯ ನುಡಿದರಣ್ಣ. ಕರುಣೆಯಿಂದ ದೇವ ಒಂದು ನುಡಿಯ ನುಡಿದರಣ್ಣ. ಕಂದ, ನನ್ನಿಂದ ಏನಾಗಬೇಕು ನಿನಗೆ? ಸ್ವಾಮಿ ಸ್ವಾಮಿ, ನಾನು ಪ್ರಪಂಚ ನೋಡಬೇಕು, ನಾ ಲೋಕ ನೋಡ್ಬೇಕು, ನಾ ಎಲ್ಲ ನೋಡ್ಬೇಕು, ನಿಮ್ಮನ್ನ ನೋಡ್ಬೇಕು ಸ್ವಾಮಿ. ಸ್ವಾಮಿ ನನಗೆ ಕಣ್ಣು ಕೊಡಿ, ಕಣ್ಣು ಕೊಡಿ. ನೋಡು, ನಿನ್ನ ವಿಶ್ವಾಸದಂತೆ ನಿನಗಾಗಲಿ. ನನಗೆ ಕಾಣ್ತಾ ಇದೆ, ನನಗೆ ಕಾಣ್ತಾ ಇದೆ, ನಾ ಪ್ರಪಂಚ ನೋಡ್ತಾ ಇದ್ದೀನಿ, ಬೆಳಕು ನೋಡ್ತಾ ಇದ್ದೀನಿ, ನನಗೆ ಕಾಣ್ತಾ ಇದೆ. ದೇವ ದೇವ ಸ್ತೋತ್ರ ಸ್ತೋತ್ರ. ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಜೀವಮಾನವೆಲ್ಲ ಸಾರುವೆ ನಿಮ್ಮ ಮಹಿಮೆಯನ್ನ, ಯೇಸುವೆ ನಿಮ್ಮ ಮಹಿಮೆಯನ್ನ,
ಯೇಸುವೆ ನಿಮ್ಮ ಮಹಿಮೆಯನ್ನ ಹುಟ್ಟು ಕುರುಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ ಹುಟ್ಟು ಕುರುಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ ಇರುಳು ತುಂಬಿದ ಜಗದಲ್ಲಿ ಬೆಳಕಾಗಿ ಬಂದರಲ್ಲ ಇರುಳು ತುಂಬಿದ ಜಗದಲ್ಲಿ ಬೆಳಕಾಗಿ ಬಂದರಲ್ಲ ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 4:12 ಯೇಸು ನಾಮದಿಂದಲ್ಲದೆ ಆಕಾಶದ ಕೆಳಗೆ ಮಾನವ ರಕ್ಷೆಗೆ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ ಆಮೆನ್